ಸೆರೆಮನೆಯಲ್ಲಿ ವಾಸ ನೋವಿನಲ್ಲಿ ದಾಸ ದಾಸನಿಲ್ಲದೆ ನಮ್ಮ ಬಾಳು ನಶ್ವರ ಈ ರೀತಿ ಅದ್ಭುತ ಸಾಲುಗಳನ್ನ ಬರೆದಿರೋದು ಸಾಹಿತಿ ಮಂಜು ಕವಿಯವರು ಅತ್ತ ಹೊರ ಪ್ರಪಂಚದಲ್ಲಿ ಎಲ್ಲ ಅಭಿಮಾನಿಗಳು ದಾಸನಿಗಾಗಿ ಕಾಯ್ತಿದ್ದಾರೆ ನ್ಯಾಯಾಂಗ ಬಂಧನದಿಂದ ಆದಷ್ಟು ಬೇಗ ನೀವು ಪಾರಾಗಿ ಬನ್ನಿ ಅನ್ನುವಂಥದ್ದನ್ನ ಅವರು ನೋವಿನಲ್ಲಿ ಕೆಲವೊಂದಷ್ಟು ಹಾಡುಗಳನ್ನ ಹೇಳ್ತಿರುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ಬರೆದು ಅದನ್ನ ಹರಿಬಿಡ್ತಿರೋದ್ದು ಸದ್ಯಕ್ಕೆ ಈ ಒಂದು ಹಾಡು ಇತ್ತೀಚೆಗೆ ಟ್ರೆಂಡಿಂಗ್ ನಲ್ಲಿ ಇರುವಂಥದ್ದು ಒಂದಷ್ಟು ದಿನಗಳಿಂದ ಈ ಹಾಡು ಎಲ್ಲರ ಅವರ ಅಭಿಮಾನಿಗಳ ಕಿವಿಯಲ್ಲಿ ಗುಹಿಗುಡ್ತಾ ಇರುವಂಥದ್ದು ಸದ್ಯಕ್ಕೆ ಮಂಜು ಕವಿ ಇವತ್ತು ಇವತ್ತನ ಮುಟ್ಟಿಗಿದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗೋಣ ಸರ್ ದರ್ಶನ್ ಸರ್ ಜೈಲಿಗೆ ಪಾಲಾಗಿರುವಂತದ್ದು ಈ ಒಂದು ಎಲ್ಲಾ ಲಕ್ಷಣಗಳು ಘಟನೆಗಳನ್ನ ನೋಡ್ತಾ ಇದ್ರೆ ಅವರ ಅಭಿಮಾನಿಗಳಲ್ಲಿ ಒಂದಷ್ಟು ಆತಂಕ ಮೂಡಿತ್ತು ಜೊತೆಗೆ ಅವರ ಸಿನಿಮಾಗಳ ಮೇಲೂ ಹೊಡತಾ ಬೀಳುತ್ತೆ ನೀವು ಸಹ ಚಿತ್ರರಂಗದಲ್ಲಿ ಇರುವಂತವ್ರು ಡೆವಿಲ್ ಸಿನಿಮಾ ಎಂತ ಹೈ ವೋಲ್ಟೇಜ್ ಸಿನಿಮಾ ಎಷ್ಟು ಕೋಟಿಗಳನ್ನ ಹಾಕಿದ್ರು ಸಿನಿಮಾಗೋಸ್ಕರ ಈಗ ಹಿಂದೇಟು ಹಾಕ್ತಾ ಇರುವಂತದ್ದು ಎಲ್ಲ ಗಮನಗಳನ್ನ ಇಟ್ಕೊಂಡು ನೀವು ಖಂಡಿತ ಇದೊಂದು ಘಟನೆ ನಡಿಬಾರ್ದಾಗಿತ್ತು ನಡೆದು ಹೋಗಿದೆ ಈಗ ನಮ್ಮ ಚಿತ್ರರಂಗಕ್ಕೆ ಒಂದು ದರ್ಶನ್ ಸರ್ ಅಂದ್ರೆ ಒಂದು ದೊಡ್ಡ ಕೊಡುಗೆ ಸೊ ಅವರ ಚಿತ್ರಗಳು ಯಾವಾಗ ರಿಲೀಸ್ ಆದರೂ ಕೂಡ ಚಿತ್ರಮಂದಿರಗಳು ಹೌಸ್ಫುಲ್ ಆಗ್ತವೆ ಸೊ ಈಗ ಅವರು ಆ ಕಳಂಕದಿಂದ ಆಚೆ ಬರಬೇಕು ಅಂತೇಳಿ ನಾನು ಆ ದೇವರಲ್ಲಿ ಕೇಳ್ಕೊತಾ ಇದ್ದೀನಿ ಈ ಹಾಡು ನಿಮಗೆ ಬರೆಯೋಕ್ಕೆ ಕಾರಣ ಏನು ಆಗಿತ್ತು ಇಲ್ಲ ಮೇಡಮ್ ನಾನು ಪ್ರತಿ ವರ್ಷನೂ ಪ್ರತಿ ಸಿನಿಮಾಗಳಿಗೆ ಸುಮಾರು ಪ್ರಮೋಷನ್ ಸಾಂಗ್ ಮಾಡಿದ್ದೀನಿ ಈ ಹಿಂದೆ ಕ್ರಾಂತಿ ಇರ್ಬೋದು ರಾಬರ್ಟ್ ಇರ್ಬೋದು ಪ್ರತಿಯೊಂದು ಸಿನಿಮಾಗಳಿಗೆ ಒಂದೊಂದು ಪ್ರಮೋಷನ್ ಸಾಂಗು ಮಾಡ್ತಾ ಇರ್ತೀನಿ ಆಮೇಲೆ ಪ್ರತಿ ವರ್ಷವೂ ಅವರು ಹುಟ್ಟಿದ ಹಬ್ಬಕ್ಕೆ ಒಂದೊಂದು ಸಾಂಗು ಸೆಲೆಬ್ರಿಟೀಸ್ಗಳಿಗಾಗಿ ಮಾಡ್ತಾ ಇರ್ತೀನಿ ಸೊ ಇದು ಒಂದು ಏನೋ ಒಂದು ಫೀಲ್ ಬಂತು ಸೊ ಆ ಹಾಡಲ್ಲಿ ಒಳ್ಳೆಯದು ಇದೆ ಕೆಟ್ಟದ್ದು ಇದೆ ಒಂದು ಎರಡು ಲೈನ್ ಇದೆ ನೀವು ಕೇಳಿರ್ಬೋದು ಸಜ್ಜನರ ಮಾತು ದಾರಿದೀಪವು ದುರ್ಜನರ ಸಂಘ ಸರ್ವನಾಶವು ಅಂತೇಳಿ ಸೊ ನಮ್ಮ ಒಂದು ಒಂದು ಸ್ನೇಹ ಮಾಡಿದ ಮೇಲೆ ನಮ್ಮ ಒಂದು ಸುತ್ತಮುತ್ತಲಿನವರು ನಮ್ಮನ್ನು ಒಳ್ಳೆ ದಾರಿಗೆ ತರುವಂಥ ಒಂದು ಗುಣಗಳಿರೋಂಥವರ ಸ್ನೇಹ ನಾವು ಮಾಡಬೇಕು ಅಂತೇಳಿ ಈ ಮುಖಾಂತರ ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ನೀವು ಕಂಡಂತಹ ದರ್ಶನ್ ಅವರು ಹೇಗಿದ್ರು ಮೇಡಮ್ ತುಂಬ ಒಳ್ಳೆ ವ್ಯಕ್ತಿ ಮೇಡಮ್ ಯಾರೇ ಹೋಗ್ಲಿ ಪ್ರೀತಿಯಿಂದ ಅಭಿಮಾನದಿಂದ ತುಂಬ ಹೃದಯದಿಂದ ಮಾತಾಡ್ತಾರೆ ಸೊ ನಾನು ಹೋದ ವರ್ಷ ಬರ್ತ್ಡೇಗೆ ವಿಶ್ ಮಾಡಿದೆ ತುಂಬ ಒಂದು ನನಗೆ ಸಮಯ ಅವಕಾಶ ಕೊಟ್ಟುಬಿಟ್ಟು ವಿಶ್ ಮಾಡಿ ಒಳ್ಳೆಯದಾಗ್ಲಿ ಚಿನ್ನ ಅಂತೇಳಿ ಹೇಳೋಂಥ ಒಂದು ಒಳ್ಳೆ ಗುಣ ಮೇಡಮ್

ನಮ್ಮ ರೇಣುಕಾಸ್ವಾಮಿ ಅವರ ಕುಟುಂಬಕ್ಕೂ ಕೂಡ ಒಂದು ನೋವನ್ನು ಭರಿಸುವಂಥ ಶಕ್ತಿ ಚಾಮುಂಡೇಶ್ವರಿ ಅವರಿಗೆ ಕಲ್ಪಿಸಲಿ ಇದೊಂದು ಘಟನೆ ನಡಿಬಾರ್ದಾಗಿತ್ತು ಮೇಡಮ್ ನಡೆದೋಗಿದೆ ಸೊ ಇನ್ನೂ ನಮಗೆ ಸ್ಪಷ್ಟತೆ ಸಿಕ್ಕಿಲ್ಲ ಅಪರಾಧಿನ ಆರೋಪಿನ ಅನ್ನೋ ಒಂದು ಸ್ಪಷ್ಟತೆಗಳು ನಮಗೆ ಸಿಕ್ಕಿಲ್ಲ ಸೊ ತಾವುಗಳು ತೋರಿಸೋದನ್ನು ನಾವು ನೋಡಿ ನಂಬಬೇಕಾಗುತ್ತೆ ಅಷ್ಟೇ ಯಾವುದೇ ಒಂದು ದೃಶ್ಯಾವಳಿಗಳಾಗಲಿ ಇನ್ನೊಂದಾಗಲಿ ಸೊ ನೀವು ನಿಮಗೆ ನೇರವಾಗಿ ನೀವು ಅಲ್ಲಿ ಏನು ಪ್ರೆಸೆಂಟೇಷನ್ ಟಿ ವಿಲಿ ಇದೆ ಮಾಧ್ಯಮದ ಮುಖಾಂತರ ಸೊ ಅದನ್ನು ನೋಡಿ ನಾವು ತಿಳ್ಕೊಳ್ತಾ ಇದ್ದೀವಿ ಸೊ ಸತ್ಯ ಆಚೆ ಬರಲಿ ಮೇಡಮ್ ನಮ್ಮ ನನ್ನ ಒಂದು ಆಸೆ ಆ ಒಂದು ಕಳಂಕದಿಂದ ನಮ್ಮ ದರ್ಶನ್ ಸರ್ ಅವರು ಮತ್ತೆ ಬಂದು ನಮ್ಮ ಜೊತೆ ಸೇರಬೇಕು ಮತ್ತೆ ಅವರ ಒಂದು ಅಪಾರವಾದ ಕೊಡುಗೆ ನಮ್ಮ ಚಿತ್ರರಂಗಕ್ಕೆ ಮತ್ತೆ ಇನ್ನೊಂದು ಮಾತು ಹೇಳ್ತೀನಿ ಮೇಡಮ್ ಅವ್ರು ಮತ್ತೆ ಬಂದ ಮೇಲೆ ಇದಕ್ಕಿಂತ ಡಬಲ್ ಒಂದು ಶಕ್ತಿ ಅವರಿಗೆ ಆ ದೇವರು ಕೊಡ್ತಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ ಸೆಟ್ ನಲ್ಲಿ ದರ್ಶನ್ ಅವರು ಹೇಗಿರ್ತಿದ್ರು ನಾನು ಇದು ಐರಾವತ ಹೋಗಿದೆ ಮೇಡಮ್ ನಮ್ಮ ಮೈಸೂರಲ್ಲಿ ನಡೀತು ಸೊ ತುಂಬಾ ಬಂದವ್ರನ್ನೆಲ್ಲ ತುಂಬಾ ಚೆನ್ನಾಗಿ ಮಾತಾಡಿಸೋದು ಒಂದು ಕ್ಯಾಶುಲ್ ಆಗಿ ಮೇಡಮ್ ಅವರು ಸೆಲೆಬ್ರಿಟಿ ಸ್ಯಾರೇ ಹೋಗ್ಲಿ ಪ್ರೀತಿಯಿಂದ ಮಾತಾಡ್ತಿದ್ರು ಅವ್ರಿಗೆ ಅದು ಈ ಘಟನೆ ನೆನೆಸ್ಕೊಂಡ್ರೆ ನಮಗೆ ಇದು ನಂಬಕೆ ಆಗ್ತಾ ಇಲ್ಲ ಮೇಡಮ್ ತುಂಬಾ ಒಳ್ಳೆ ವ್ಯಕ್ತಿ ಯಾರೇ ಹೋಗ್ಲಿ ಮನಸ್ಸಿಂದ ಮಾತಾಡ್ತಾ ಇದ್ರು ಅಂತ ವ್ಯಕ್ತಿ ಇವತ್ತು ಈ ಪರಿಸ್ಥಿತಿಲಿ ಇದ್ದಾರೆ ಅಂದ್ರೆ ನಮಗೆ ನಿಜವಾಗ್ಲೂ ತುಂಬಾ ನೋವು ಉಂಟಾಗ್ತಾ ಇದೆ ವೇದಿಕೆ ಮೇಲೆ ಒಂದಷ್ಟು ಹೇಳಿಕೆಗಳನ್ನು ಕೊಡೋದ್ರ ಮೂಲಕ ಕಾಂಟ್ರವರ್ಸಿಗೂ ಗುರಿಯಾಗಿದ್ರು ಸೊ ಇದೇನಾದರೂ ನಿಮಗೆ ಆ ಕ್ಷಣಕ್ಕೆ ಒಂದು ಆಡಿಯನ್ಸ್ ಆಗಿ ಇರಬಹುದು ಒಂದು ಅಭಿಮಾನಿಯಾಗಿರಬಹುದು ನೀವು ಒಂದು ಚಿತ್ರರಂಗದಲ್ಲಿ ಕೆಲಸ ಮಾಡ್ತಿರೋರು ಹಾಗೆ ಏನಾದರೂ ಇದು ಗಮನಕ್ಕೆ ಬಂದಾಗ ಇದು ದರ್ಶನ್ ಅವರು ಮಾತಾಡಿದ್ದು ತಪ್ಪು ಅಂತ ಯಾವತ್ತಾದ್ರೂ ಅನಿಸುತ್ತಾ ಮೇಡಮ್ ಒಂದೊಂದು ಒಂದು ಖಂಡಿತ ಮೇಡಮ್ ಈ ಹಿಂದೆ ದರ್ಶನ್ ಸರ್ ಅಂತೆಲ್ಲ ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳು ಕೂಡ ಆತರ ಮಾತಾಡಿದಾರೆ ನಿಜವಾಗ್ಲು ನಾವು ಒಂದು ವೇದಿಕೆ ಮೇಲೆ ಮಾತಾಡಬೇಕಾದ್ರೆ ಒಂದಷ್ಟು ಜನ ಅವರ ಒಂದು ಫಾಲೋವರ್ಸ್ ಇರ್ತಾರೆ ಆ ರೀತಿ ಅದು ಒಂದು ಮಾತಾಡಬಾರ್ದಾಗಿತ್ತು ಒಂದು ಮಾತಾಡಿದಾರೆ ಅಷ್ಟೇ ಈಗ ಯಾರೇ ತಪ್ಪು ಮಾಡಿದವ್ರು ಯಾರು ಇಲ್ಲ ಮೇಡಮ್ ಸಡನ್ಲಿ ನಾವೇನೋ ಮಾತಾಡ್ತಾ ಮಾತಾಡ್ತಾ ಏನೋ ಒಂದು ಫ್ಲೋಲಿ ಒಂದು ಮಾತು ಬಂದಿರುತ್ತೆ ಸೊ ಅದು ಒಂದು ಅದು ಒಂದು ಸ್ವಲ್ಪ ಬೇಜಾರದ ಸಂಗತಿನೇ ಅಂತ ನಾ ಹೇಳ್ತೀನಿ ಮೇಡಂ ನೀವು ಸಾಲನ್ನ ಸಹ ಬರ್ದಿದ್ರಿ ಹಾಡಲ್ಲಿ ದುಶ್ಚನರ ಸಹವಾಸ ಅನ್ನುವಂಥದ್ದು ಇದು ಯಾವ ರೀತಿ ಅನ್ವಯ ಆಗುತ್ತೆ ಅಂತ ಮೇಡಮ್ ಅಂದ್ರೆ ಈಗ ನಮ್ಮ ಈಗ ನಾವೊಂದು ಒಂದು ಹತ್ತು ಜನರ ಒಂದು ಸ್ನೇಹ ಮಾಡಿದಾಗ ನಮ್ಮನ್ನ ಒಂದು ಒಳ್ಳೆ ದಾರಿಗೆ ತರುವಂತ ಸ್ನೇಹಿತರು ನಮ್ಮ ಜೊತೆ ಇದ್ದಾಗ ಸೊ ಈ ತರ ತಪ್ಪುಗಳು ನಡೆಯಕ್ ಚಾನ್ಸ್ ಇಲ್ಲ ಮೇಡಮ್ ದರ್ಶನ್ ಅವ್ರ ಜೊತೆ ಇದ್ದಂತಹ ಸ್ನೇಹಿತರು ಒಳ್ಳೆಯವರಲ್ಲ ಅಂತ ಹೇಳ್ತಾ ಇಲ್ಲ ಮೇಡಮ್ ನಮ್ಮ ಒಂದು ಈಗ ನಮ್ಮ ಸುತ್ತಮುತ್ತಲಿನವರು ಈಗ ನಮ್ಮ ಸ್ನೇಹಿತರಾಗ್ಲಿ ಈಗ ನಮ್ದು ಏನೋ ಒಂದು ಏನೋ ಒಂದು ಘಟನೆ ನಡೀತಾ ಇರುತ್ತೆ ಅಂತಂದ್ರೆ ಅದನ್ನ ಅಂತ ಒಂದು ಸ್ನೇಹಿತರು ಇದ್ರೆ ತುಂಬಾ ಉತ್ತಮ ನಮ್ಮ ಜೀವನದಲ್ಲಿ ಅನ್ನೋದು ಒಂದು ನನ್ನ ಒಂದು ಅಭಿಲಾಷೆ ದರ್ಶನ್ ಅವರು ಮನೆಗೆ ಭೇಟಿ ಕೊಟ್ಟಿದ್ರೆ ಸರ್ ಖಂಡಿತ ಎರಡು ಮೂರು ಸಾರಿ ಭೇಟಿ ಆಗಿದ್ದೀನಿ ಬರ್ತ್ಡೇಗೆಲ್ಲ ಹೋಗಿ ವಿಶ್ ಮಾಡಿ ಬಂದಿದ್ದೀನಿ ಮೇಡಮ್ ಇವಾಗ ಮನೆಯಲ್ಲಿ ಭೇಟಿ ಕೊಟ್ಟಾಗ ಅವರು ಟ್ರೀಟ್ ರೀತಿ 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 ಬೇರೆ ಬೇರೆ ಇರುತ್ತೆ ಇವಾಗ ದೊಡ್ಡ ಯಾವ ಚೆನ್ನಾಗಿ ಮಾತಾಡಿಸ್ತಾ ಇದ್ರು ಮೇಡಮ್ ಚೆನ್ನಾಗಿ ಮಾತಾಡಿಸ್ತಾ ಇದ್ರು ಆಮೇಲೆ ನನಗೆ ದರ್ಶನ್ ತಾಯಿ ಮೀನಾ ಮೇಡಮ್ ತುಂಬಾ ನನಗೆ ಹತ್ತಿರದವರು ಸೊ ಈಗ ಒಂದು ಸ್ವಲ್ಪ ಒಂದು ಟೂ ತ್ರೀ ಮಂತ್ಸ್ ಬ್ಯಾಕ್ ನನಗೆ ಅವರು ಡ್ರೈವರ್ ಇರಲಿಲ್ಲ ಸೊ ನಾನೇ ಡ್ರೈವಿಂಗ್ ಮಾಡ್ಕೊಂಡು ಅವ್ರನ್ನ ಒಂದು ಕೊಡುಗೆ ಕರ್ಕೊಂಡು ಹೋಗಿದ್ದೆ ಸೊ ಅಷ್ಟೊಂದು ನನ್ಗೆ ಆತ್ಮೀಯವಾಗಿದ್ದಾರೆ ಮೇಡಮ್ ಸಾಮಾಜಿಕ ಜಾಲತಾಣದಲ್ಲಿ ಒಂದು ವಿಷಯ ಹರಿದಾಡ್ತಾ ಇದೆ ದರ್ಶನ್ ಅವರು ಹಾಗೂ ಅವರ ತಾಯಿಗೆ ಏನೋ ಹೊಡೆದಿದ್ರಂತೆ ಅವರ ಸಹೋದರರ ಜೊತೆಗೆ ಸಂಬಂಧ ಸರಿ ಇಲ್ಲ ಅನ್ನುವಂತ ಈ ಒಂದು ಸುದ್ದಿಗಳು ನಿಜಾನ ಈಗ ನಾವು ಅಂತೆ ಕಂತೆಗಳನ್ನ ಕೇಳ್ತಾ ಇದೀವಿ ಮೇಡಮ್ ಈಗ ನಾವು ನಿಮ್ಮ ಮಾಧ್ಯಮದಲ್ಲಿ ತೋರಿಸ್ತಾ ಇದೀರಾ ಸೊ ಅದನ್ನ ನಂಬಿ ನಾವು ಮಾತಾಡ್ತಾ ಇದೀವಿ ಯಾವುದನ್ನು ಪ್ರತ್ಯಕ್ಷವಾಗಿ ನೋಡಿದ್ರು ಪ್ರಮಾಣಿಸಿ ನೋಡಬೇಕು ಅಂತ ಗಾದೆ ಇದೆ ಸೊ ಅದೆಲ್ಲ ಬರ್ಲಿ ಮೇಡಮ್ ಅದೆಲ್ಲ ಬಂದ ಮೇಲೆ

ರೀಸೆಂಟ್ ಆಗಿ ಅವ್ರು ಹೇಳಿದ್ರು ಅವರು ಕಾರು ರೆಡ್ ಕಾರು ಎಕ್ಸ್ ಯು ವಿ ನಾನೇ ಡ್ರೈವಿಂಗ್ ಮಾಡ್ಕೊಂಡ್ ಹೋದಾಗ ಹೇಳ್ತಾ ಇದ್ರು ನಂದು ಹಳೆ ಕಾರ್ ಇತ್ತು ಮತ್ತೆ ಕ ಬಂದ್ಬಿಟ್ಟು ಅವರೇ ಕೊಡಿಸಿದ್ದಪ್ಪ ಮಂಜು ಕವಿ ನನಗೆ ಈ ಕಾರು ಅಂತ ಹೇಳಿ ಅದನ್ನು ಹೇಳಿ ಖುಷಿ ಮೇಡಂ ಮೇಡಮ್ ಮಗ ವಿನೀಶ್ ಜೊತೆಗೂ ಬಹಳಷ್ಟು ಆತ್ಮೀಯತೆ ಹೊಂದಿದ್ದಾರೆ ಮೀನಮ್ಮ ಇರಬಹುದು ದರ್ಶನ್ ಸರ್ ಇರಬಹುದು ಮಗ ಅಂದ್ರೆ ಪಂಚಪ್ರಾಣ ಪ್ರಾಣ ಹಾರ್ಸ್ ರೈಡಿಂಗ್ ಇರಬಹುದು ಎಲ್ಲವನ್ನೂ ಈಗಲೇ ಹೇಳ್ಕೊಡ್ತಾ ಇದ್ದಾರೆ ಫಾರ್ಮ್ ಹೌಸ್ ಅಲ್ಲಿ ಟೈಮ್ ಸ್ಪೆಂಡ್ ಮಾಡೋ ಅಂತದ್ದೆಲ್ಲ ಇರಬಹುದು ಖಂಡಿತ ಮೇಡಮ್ ನಾನು ಅದ್ರ ಬಗ್ಗೆ ಅಷ್ಟೊಂದು ಇಲ್ಲ ಅವ್ರ ಮಗನ ಬಗ್ಗೆ ನಾನು ಅಷ್ಟೊಂದು ನಾನು ಕಾಂಟ್ಯಾಕ್ಟ್ ಮಾಡಿಲ್ಲ ಮೇಡಮ್ ಬಟ್ ನನಗೆ ಅಮ್ಮ ತುಂಬ ಆತ್ಮೀಯ ಮೀನಮ್ಮ ಅವ್ರ ಜೊತೆ ಹೋಗಿದ್ದೀನಿ ಒಂದೆರಡು ಮೂರು ಸರಿ ಹೋಗಿದ್ದೀನಿ ಸೊ ಒಂದಿನ ಅವರು ನನ್ನ ಹೊರಗಡೆನೂ ಕರ್ಕೊಂಡು ಹೋಗಿದ್ದಾರೆ ನಾನೇ ಡ್ರೈವ್ ಮಾಡಿಕೊಂಡು ಅಮ್ಮನ್ನ ಕರ್ಕೊಂಡು ಹೋಗಿ ನಾನೇ ಕರ್ಕೊಂಡು ಬಂದಿದ್ದೀನಿ ಸೊ ಈ ಒಡನಾಟ ಒಂದು ಚೆನ್ನಾಗಿದೆ ಮೇಡಮ್ ಮಾಡುವಂಥ ಯಾವ ಅಡುಗೆ ನಿಮ್ಗೆ ತುಂಬ ಇಷ್ಟ ಮೀನಮ್ಮ ಮೇಡಮ್ ನಾವು ನಾನ್ವೆಜ್ ಪ್ರಿಯರಲ್ಲ ಹಾಗಾಗಿ ಅವರು ವೆಜ್ ಎಲ್ಲ ತುಂಬ ಇಷ್ಟಪಡ್ತಾರೆ ಅಂದ್ಕೋತೀನಿ ಮೇಡಮ್ ಈ ಒಂದು ಘಟನೆಯಲ್ಲಿ ವಿಜಯಲಕ್ಷ್ಮಿ ಅವರು ತಗೊಂಡಿರುವಂತಹ ನಿಲುವು ನಿಮಗೆ ಎಷ್ಟು ಇಷ್ಟ ಆಯ್ತು ಇಲ್ಲ ಮೇಡಮ್ ಈಗ ನಾನು ಏನು ಹೇಳಕ್ಕೆ ಈ ಸಂದರ್ಭದಲ್ಲಿ ಆಗ್ತಾ ಇಲ್ಲ ನನಗೇನಂದ್ರೆ ಈಗ ಆ ಒಂದು ಆ ಒಂದು ಕಳಂಕನ ದಿಂದ ಆಚೆ ಬರಲಿ ನಮ್ಮ ದರ್ಶನ್ ಸರ್ ಅವ್ರು ಬಂದು ಮತ್ತೆ ಒಂದು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಶಕ್ತಿ ಆಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಯಾಕಂದ್ರೆ ಇವಾಗ ಕನ್ನಡ ಸಿನಿಮಾಗಳು ತುಂಬಾ ರೇಯರ್ ಆಗ್ತಾ ಇದೆ ಮೇಡಮ್ ಥಿಯೇಟ್ರಿಗೆ ಯಾರು ಜನ ಬರ್ತಾ ಇಲ್ಲ ಸೊ ಕನ್ನಡ ಚಿತ್ರರಂಗನೇ ಒಂದು ಕುಗ್ಗೋಗ್ತಾ ಇದೆ ಸೊ ಈ ಸಂದರ್ಭದಲ್ಲಿ ಈ ತರ ಘಟನೆಗಳೇ ಬಂದಾಗ ಏನಾಗುತ್ತೆ ಅಂದ್ರೆ ನಮ್ಮಂತ ಅನೇಕ ಜನ ಕಲಾವಿದರಿಗೆ ಹೊಟ್ಟೆ ಮೇಲೆ ಆಗುತ್ತೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಸರಿ ಈಗ ಸ್ಟಾರ್ಡಮ್ ಬರೋದು ಈಸಿ ಅಲ್ಲ ಬಂದ ಮೇಲೆ ಅದನ್ನು ಉಳಿಸ್ಕೊಳ್ಳುವಂಥದ್ದು ಈಸಿ ಅಲ್ಲ ಬಹಳಷ್ಟು ಕಷ್ಟ ಇದೆ ಈಗ ಸೊ ಇಂಥ ಸಂದರ್ಭದಲ್ಲಿ ದರ್ಶನ್ ಸರ್ ಎಲ್ಲ ಕಷ್ಟಗಳನ್ನ ನೋವು ನಲಿಗುಂಡ ಎಲ್ಲ ಆಗ್ಲಿಂದ ನೋಡ್ಕೊಂಡ್ ಬಂದಿದ್ದಾರೆ ಲೈಟ್ ಬಾಯ್ ಇರ್ಬೋದು ಕ್ಯಾಮ್ರಾ ಮೆನ್ ಎಲ್ಲವನ್ನು ಟೆಕ್ನಿಕಲ್ ಆಗಿ ಏನೇನು ಕಲಿಬೇಕು ಚಿತ್ರರಂಗದಲ್ಲಿ ಒಂದು ಸಿನಿಮಾಗಾಗಿ ಅದನ್ನೆಲ್ಲ ಕಲಿತು ಬಂದಿರುವಂತವ್ರು ಈ ರೀತಿ ಮಾಡ್ಕೊಂಬಿಟ್ರ ಅನ್ನುವಂತ ಒಂದು ಪ್ರಶ್ನೆ ಸಹ ಮೇಡಮ್ ಅದೇ ಈಗ ಹೇಳಿದ್ನಲ್ಲ ಮೇಡಮ್ ಒಂದು ತಪ್ಪು ನಡಿಬಾರ್ದಾಗಿತ್ತು ಅದು ನಡೆದು ಹೋಗ್ಬಿಟ್ಟಿದೆ ಸೊ ಅದು ತಪ್ಪುನಾ ಸರಿನಾ ಅನ್ನೋದು ಇನ್ನೂ ನಮಗೆ ಕ್ಲಾರಿಟಿ ಇಲ್ಲ ಸೊ ಅದು ಮುಂದಿನ ದಿನಗಳಲ್ಲಿ ಗೊತ್ತಾಗೇ ಆಗುತ್ತೆ ಸೊ ಆ ತಪ್ಪು ಮಾಡಿದರೆ ಅದಕ್ಕೇನು ಕಾನೂನಿದೆ ಆ ಕಾನೂನು ರೀತಿಯಲ್ಲಿ ಯಾರು ಕಾನೂನ್ಗೆ ಯಾರೂ ದೊಡ್ಡವರಲ್ಲ ಮೇಡಮ್ ಈಗ ಕಾನೂನು ಏನಿದೆ ಅದನ್ನು ಫೈಟ್ ಮಾಡಿ ಸೊ ಆ ಒಂದು ಇದರಿಂದ ಆಚೆ ಬಂದು ಮತ್ತೆ ಕನ್ನಡ ಇಂಡಸ್ಟ್ರಿಗೆ ಒಂದು ಮೈಲಿಗಲ್ಲಾಗಿ ನಿಲ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ ಮೇಡಮ್ ಕೈದಿ ನಂಬರ್ ಸಹ ಟ್ರೆಂಡಿಂಗ್ ನಲ್ಲಿ ಇರುವಂತದ್ದು ಈಗ ಹುಟ್ಟಿರೋ ಮಗುಗೂ ಸಹ ಅದನ್ನು ಫೋಟೋ ಶೂಟ್ ಮಾಡಿಸ್ತಿರೋ ಅದೇ ರೀತಿ ಏನು ದರ್ಶನ್ ಅವರಿಗೆ ಒಂದು ಕೈದಿ ನಂಬರ್ ಕೊಟ್ಟಿದ್ರೆ ಹಾಕ್ಸಿ ಈ ರೀತಿ ಕೆಟ್ಟ ಪರಿಣಾಮ ಸಹ ಬೀರ್ತಾ ಹುಟ್ಟೋ ಮಗು ಮೇಲೆ ಯಾಕೆ ಆ ರೀತಿ ಒಂದು ಪ್ರಯೋಗ ಮಾಡಬೇಕು ಅಂತ ತಪ್ಪು ಮೇಡಮ್ ಅದು ತಪ್ಪು ಅದು ಯಾಕೆಂದ್ರೆ ಈಗ ಹುಟ್ಟಿದ ಕೂಸಿಗೆ ಅವ್ರಿಗೆ ಪ್ರಪಂಚದ ಜ್ಞಾನನೇ ಗೊತ್ತಿರಲ್ಲ ಅಂತ ಮಗುಗೆ ತರ ಬಟ್ಟೆ ಹಾಕಿ ಆ ಖೈದಿ ನಂಬರ್ ಎಲ್ಲ ಬರೆಯೋದು ತಪ್ಪು ಮೇಡಮ್ ಈಗ ಅವರು ತಂದೆ ತಾಯಿಗೆ ಅದು ಅರಿವಿರಬೇಕು ಈ ತರ ಮಾಡೋದು ತಪ್ಪು ಅಂತ ಹೇಳಿ ಯಾಕಂದ್ರೆ ಈ ವಿಷಯ ದರ್ಶನ್ ಅಂದ್ರೆ ಆಚೆ ಬಂದ್ಮೇಲೆ ಖಂಡಿತವಾಗಿಬಾರದು ಅಂತ ಹೇಳಿ ಇನ್ನೊಂದಷ್ಟು ವಿಡಿಯೋಗಳು ಓಡಾಡ್ತೇವೆ ಏನಂತ ಹೇಳಿದ್ರೆ ಈಗ ಡಿ ಬಾಸ್ ಅನ್ನುವಂಥದ್ದು ಈಗ ಅದನ್ನ ಹೆಸರುಗಳನ್ನ ಏನ್ ಗಾಡಿ ಮೇಲೆ ಹಾಕ್ಸ್ಕೊಂಡಿದ್ರು ಅದನ್ನ ತಗಿಸ್ತಾ ಇದ್ದಾರೆ ಅಂದ್ರೆ ಈ ರೀತಿ ಹೀರೋಗೆ ನಾವು ಅಭಿಮಾನಿಯಾಗಿರೋದು ಅವಶ್ಯಕತೆ ಇಲ್ಲ ಅನ್ನೋ ರೀತಿ ಒಂದಷ್ಟು ಅಭಿಮಾನಿಗಳು ಈಗ ಕೌಂಟ್ ಡೌನ್ ಅಲ್ಲಿ ಅಂದ್ರೆ ನಂಬರ್ಸ್ ಏನೇ ಅದ್ರಲ್ಲಿ ಡೌನ್ ಆಗ್ತಿರೋದ್ ಖಂಡಿತ ಮೇಡಮ್ ಈಗ ಕೆಲವರು ಏನಂದರೆ ಅಭಿಮಾನಕ್ಕೆ ಹಾಕ್ಸ್ಕೊಳ್ಳೋರಿದ್ದಾರೆ ಸೊ ಅವ ಅಭಿಮಾನಕ್ಕೆ ಹಾಕ್ಸ್ಕೊಂಡಾಗ ನಾವು ಅದನ್ನ ಯಾರೂ ಬೇಡ ಅನ್ನೋಕ್ಕಾಗಲ್ಲ ಮೇಡಮ್ ಈಗ ನನಗೆ ಒಂದು ನನ್ನ ಗಾಡಿ ನಾನೇನೋ ಒಂದು ಹೊಸ ಗಾಡಿ ತಂದಿರ್ತೀನಿ ಅಂದರೆ ನನ್ನ ಒಂದು ಯಾರು ಸ್ಟಾರ್ ಹೀರೋ ಇರ್ತಾರೋ ಅವ್ರಿಗೆ ನಾನು ಅಭಿಮಾನ ಆಗಿರ್ತೀನಿ ಅವರ ಹೆಸರನ್ನ ಅವ್ರ ಭಾವಚಿತ್ರ ನಾವು ಹಾಕ್ಸ್ಕೊಂಡೆ ಹಾಕ್ಸ್ಕೊಡ್ತೀವಿ ಅದಕ್ಕೇನು ಸಂಬಂಧ ಇಲ್ಲ ಮೇಡಮ್ ಕೊನೆಯದಾಗಿ ನಿಮ್ಮ ಹಾಡಿಗೆ ಎಷ್ಟು ಮೆಚ್ಚುಗೆ ಬಂದಿದೆ ನಿಮಗೆ ಎಷ್ಟು ಖುಷಿ ಇದೆ ಇರ್ಬೋದು ಮ ಜೊತೆಗೆ ಹಾಡು ರೀಚ್ ಆಗುವಂತ ಒಂದು ಖುಷಿ ಬೇರೆ ಮತ್ತೊಂದು ಏನಂತ ಹೇಳಿದ್ರೆ ನಿಮ್ಮ ದುಃಖನ ಅದರಲ್ಲಿ ಜೀವಿಸಿದ್ದೀರಾ ಇಲ್ಲ ತುಂಬಾ ಟ್ರೆಂಡ್ ಆಗಿದೆ ಮೇಡಂ ಹೆಚ್ಚು ಕಡಿಮೆ ಈಗ ಸರ್ಚ್ ಮಾಡಿದೆ ಸೆರೆಮನೆಯ ದಾಸ ಅಂತ ಹೊಡೆದ್ರೆ ಸುಮಾರು ನಮ್ಮ ಎಂ ಕೆ ಆಡಿಯೋ ಚಾನಲ್ ಇಂದ ಡೌನ್ಲೋಡ್ ಮಾಡ್ಕೊಂಡು ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತೈದು ಮೂವತ್ತು ಚಾನಲ್ ಅಲ್ಲಿ ಅಪ್ಲೋಡ್ ಆಗಿದೆ ಸೊ ಅದೊಂದು ಖುಷಿ ಆಯ್ತು ಬಟ್ ಆ ಸಾಂಗ್ ಅಲ್ಲಿ ತುಂಬಾ ಅರ್ಥಪೂರ್ಣವಾದ ಒಂದು ಸಾಹಿತ್ಯ ಇದೆ ಆ ಸಾಂಗಲ್ಲಿ ಅದೇ ಹೇಳಿದೆ ಮೇಡಮ್ ಸಜ್ಜನರ ಮಾತು ದಾರಿದೀಪವು ದುರ್ಜನರ ಸಂಘ ಸರ್ವನಾಶವು ಅಂತನೂ ಇದೆ ಯಾಕೆಂದರೆ ನಾವು ಹೋಗ್ತಾ ನಡ್ಕೊಂಡು ಹೋಗ್ತಾ ನಡ್ಕೊಂಡು ಹೋಗೋ ಒಂದು ದಾರಿ ಇದೆಯಲ್ಲ ಅದನ್ನು ನಾವು ತುಂಬ ಯೋಚನೆ ಮಾಡಿ ಹೆಜ್ಜೆ ಇಡಬೇಕು ಸೊ ಇನ್ನು ಮೇಲೆ ಇದು ಯಾವುದೇ ರೀತಿ ಘಟನೆ ಆಗಲ್ಲ ನಮ್ಮ ದರ್ಶನ್ ಸರ್ ಮತ್ತೆ ಬರ್ತಾರೆ ಮತ್ತೆ ದೊಡ್ಡ ಮಟ್ಟದಲ್ಲಿ ಒಂದು ಟ್ರೆಂಡನ್ನು ಕ್ರಿಯೇಟ್ ಮಾಡ್ತಾರೆ ಅಂತ ನಾನು ಈ ಮೂಲಕ ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಸಾರತಿ ಸಿನಿಮಾ ದಲ್ಲಿ ಅವರು ಆ ಸಂದರ್ಭದಲ್ಲಿ ಸಹ ಜೈಲುಪಾಲ್ ಆಗಿದ್ರು ಆಮೇಲೆ ಹೊರಗ್ ಬಂದ್ಮೇಲೆ ಒಂದಷ್ಟು ದುಪ್ಪಟ್ಟಾಯ್ತು ಅವ್ರದ್ದು ಏನ್ ಅಭಿಮಾನಿಗಳ ಬಳಗ ಇದೆ ಸ್ವಲ್ಪ ಎಕ್ಸ್ಟ್ರಾ ಆಯ್ತು ಹ್ಯೂಜ್ ಆಗ್ತಾ ಹೋಯ್ತು ಈವಾಗ ಸಹ ಅದೇ ರೀತಿ ಘಟನೆ ಮತ್ತೆ ಅವಲಂಬಿಸುತ್ತೆ ಅಂತ ಹೇಳ್ಬಹುದು ಯಾಕಂತ ಹೇಳಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ದಿನದಿಂದ ದಿನಕ್ಕೆ ವಿ ಸಪೋರ್ಟ್ ಡಿ ಬಾಸ್ ಅನ್ನುವಂತ ಒಂದು ಒಂದು ಪೇಜ್ ಗಳಿರ್ಬಹುದು ತುಂಬಾ ಸೆನ್ಸೇಷನ್ ಕ್ರಿಯೇಟ್ ಮಾಡ್ತೀವಿ ಖಂಡಿತ ಮೇಡಮ್ ಈಗ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಡಿ ಬಾಸ್ ಏನಿದಾರಲ್ಲ ಸೊ ಅವ್ರಿಗೆ ಹೈಯೆಸ್ಟ್ ಫ್ಯಾನ್ ಫಾಲೋವರ್ಸ್ ಇರೋದು ಕರ್ನಾಟಕದಲ್ಲಿ ಫ್ಯಾನ್ಸ್ ಅದು ಆಗಲ್ಲ ಅದೇ ರೀತಿ ಈಗ ಆಚೆ ಬಂದಾಗೂ ಕೂಡ ದೊಡ್ಡ ಮಟ್ಟದಲ್ಲಿ ಒಂದು ಅಭಿಮಾನಿ ಬಳಗನೆ ಬರುತ್ತೆ ಮೇಡಮ್ ಅವ್ರ ಕಡೆ ಏನ್ ಹೇಳ್ತಾ ಇದೆ ಅಂತ ಹೇಳಿ ಈಗಾಗ್ಲೇ ಆರೋಪಿ ದರ್ಶನ್ ಅವ್ರನ್ನ ಕನ್ಸಿಡರ್ ಮಾಡಿದ್ದಾರೆ ಅಪರಾಧಿ ಅಂತಲ್ಲ ಆರೋಪಿ ಅಂತ ಕನ್ಸಿಡರ್ ಮಾಡಿರುವಂತದ್ದು ಆದ್ರೂ ಕನ್ನಡ ಚಿತ್ರರಂಗದಲ್ಲಿ ಒಂದಷ್ಟು ಸೆಲೆಬ್ರಿಟಿಗಳು ಪರವಾಗಿದ್ದಾರೆ ಯಾಕೆ ಇಲ್ಲ ಹೇಳ್ತಾ ಇದ್ದಾರೆ ಅಲ್ಲ ಈಗ ಈಗ ನಾವು ಅಪರಾಧಿ ಅಂತ ಅಪರಾಧಿ ಅಂತ ತೋರಿಸ್ತಾ ತೋರಿಸ್ತಾ ಇದ್ದಾರೆ ಆರೋಪಿ ಅಂತ ನಮ್ಗೆ ಇನ್ನೂ ಎಲ್ಲೂ ಸಾಬೀತಾಗಿಲ್ಲ ಯಾಕೆಂದ್ರೆ ಈಗ ಟಿವಿಲಿ ನೀವೇನು ತೋರಿಸ್ತಾ ಇದ್ರೆ ಅದನ್ನ ನೋಡ್ಬಿಟ್ಟು ನಾವು ಮನ್ಸಲ್ಲಿ ಅಂದ್ಕೊಳ್ತಾ ಇದೀವಿ ಇರ್ಬೋದೇನೋ ಆಗಿರ್ಬೋದೇನೋ ಅಂತೇಳಿ ಸೊ ಯಾವುದು ಪ್ರತ್ಯಕ್ಷವಾಗಿ ನಮಗೆ ಯಾವುದೇ ಒಂದು ಮಾಹಿತಿ ಕಂಡಿಲ್ಲ ಸೊ ಕಾನೂನಿದೆ ಕಾನೂನು ಅದಕ್ಕೆ ಏನು ಕಾನೂನಿಗೆ ಕಾನೂನು ಅದಕ್ಕೆ ಶಿಕ್ಷೆ ಕೊಟ್ಟು ಅದಕ್ಕೆ ಆ ಒಂದು ಇದನ್ನ ಮುಕ್ತ ಮಾಡುತ್ತೆ ಅನ್ನೋದ್ರ ಬಗ್ಗೆ ನಾವು ಮುಂದಿನ ದಿನಗಳಲ್ಲಿ ನೋಡೋಣ ಇನ್ಸ್ಪೈರ್ ಯಾವ ಗುಣ ಖಂಡಿತ ಮೇಡಮ್ ಮನುಷ್ಯನಿಗೆ ಒಂದು ಛಲ ಇರಬೇಕು ಮೇಡಮ್ ಏನಾದ್ರೂ ಒಂದು ಮಾಡ್ತೀನಿ ಇವತ್ತಲ್ಲ ನಾಳೆ ಒಂದು ಏನೋ ಒಂದು ಗೆದ್ದೇ ಗೆಲ್ತೀನಿ ಅನ್ನೋ ಒಂದು ಚಾಲೆಂಜ್ ನಮ್ಮಲ್ಲಿದ್ರೆ ಲೈಫ್ ಅಲ್ಲಿ ಖಂಡಿತ ಮೇಡಮ್ ನಾವೇನು ಅಂದ್ಕೊಂಡಿರ್ತೀವಿ ಏನು ಆಗಲ್ಲ ಇವತ್ತು ಏನು ಆಗಲ್ಲ ಬಿಡು ಇಷ್ಟ ಇಷ್ಟ ಪ್ರಯತ್ನ ಇರಬೇಕು ಮೇಡಮ್ ಮರಳಿ ಯತ್ನವ ಮಾಡುವಂತ ದೊಡ್ಡವ್ರು ಹೇಳಿದ್ದಾರೆ ನಾವು ಪ್ರಯತ್ನ ಪಡ್ತಾನೆ ಇದ್ರೆ ಯಾವುದೋ ಒಂದು ದೊಡ್ಡ ಒಂದು ಮಟ್ಟಕ್ಕೆ ನಮ್ಮನ್ನ ಕರ್ಕೊಂಡು ಹೋಗುತ್ತೆ ಅನ್ನೋದು ಅವ್ರ ಮುಖಾಂತರ ಕಲ್ತಿದ್ದೀನಿ ವ್ಯಕ್ತಿ ಅಂತ ಹೇಳಿದ್ರೆ ಅವರಲ್ಲಿ ಗುಣಗಳನ್ನು ತಗೊಳ್ಳೋದೂ ಇರುತ್ತೆ ಇರುತ್ತೆ ಈ ಒಂದು ಗುಣ ದರ್ಶನ್ ಅವರಿಂದ ಅವರಲ್ಲಿ ತುಂಬಾ ಸಿಟ್ಟಿದೆ ಆ ಸಿಟ್ಟು ಯಾವುದೇ ಒಂದು ವ್ಯಕ್ತಿಯ ಜೀವನವನ್ನ ಹಾಳು ಮಾಡುವಂತದ್ದು ಸಿಟ್ಟೆ ಅಂತ ಹೇಳ್ಬೋದು ಸೊ ಆ ರೀತಿ ನೀವು ದರ್ಶನ ಅವರ ಬಳಿ ಇರುವಂತ ಒಂದು ಗುಣ ಬೇಡ ಅಂದ್ರೆ ಖಂಡಿತ ಮೇಡಮ್ ಅಲ್ಲ ಈಗ ಎಂತವ್ರಿಗೂ ಒಂದು ಕೋಪ ಅನ್ನೋದು ಪ್ರತಿಯೊಬ್ಬ ಮನುಷ್ಯಲ್ ಇದ್ದೇ ಇರುತ್ತೆ ಮೇಡಮ್ ಸೊ ಆ ಕೋಪನ ಆ ಕೋಪ ಅನ್ನೋದು ನಮ್ಮ ಕಂಟ್ರೋಲ್ ಅಲ್ಲಿ ಇರಬೇಕು ಇನ್ನೊಬ್ಬ ವ್ಯಕ್ತಿಗೆ ಒಂದು ಧಕ್ಕೆ ಆಗುವಂತ ಕೋಪ ಇರಬಾರ್ದು ಒಬ್ಬೊಬ್ಬರೇ ಸ್ಟಾರ್ಸ್ ಈಗ ಹೋಗಿ ಭೇಟಿ ಆಗ್ತಿರುವಂತದ್ದು ಅಂದ್ರೆ ಅವ್ರಿಗೆ ಭೇಟಿ ಆಗೋ ಅವಕಾಶ ಇಲ್ಲ ಅಂದ್ರೂ ಹೋಗ್ತೀನಿ ಒಂದು ಪ್ರಯತ್ನ ಮಾಡ್ತೀನಿ ಅನ್ನೋ ರೀತಿನಲ್ಲಿ ಪರಪನಾಗ್ರಕ್ಕೆ ಹೋಗ್ತಿರುವಂತದ್ದು ನೀವೇನಾದ್ರು ಆಲೋಚನೆ ಮಾಡಿದ್ರೆ ಹೋಗಿ ನೋಡ್ಬೇಕು ಅನ್ನೋದ್ ಏನಾದ್ರು ಖಂಡಿತ ಮೇಡಂ ನಮ್ಮ ಖಂಡಿತ ಮೀಟ್ ಮಾಡಿ ಬರೋದ್ರಲ್ಲಿ ತಪ್ಪಿಲ್ಲ ಮೇಡಂ ಈಗ ಪ್ರತಿಯೊಬ್ಬರು ಜೀವನದಲ್ಲಿ ತಪ್ಪು ಮಾಡದೆ ಇರೋರು ಯಾರು ಇಲ್ಲ ತಪ್ಪು ಹಾಗೂ ಹೋಗಿದೆ ತಪ್ಪು ಯಾವ ರೀತಿ ಆಗಿದೆ ಹೆಂಗಾಗಿದೆ ಯಾರು ಮಾಡಿದ್ರು ಹೆಂಗ್ ಮಾಡಿದ್ರು ಯಾರಿಂದ ಆಯ್ತು ಅನ್ನೋದು ಇನ್ನೂ ಕಾನೂನು ಬಹಿರಂಗವಾಗಿ ಜನಗಳಿಗೆ ತಲುಪಿಲ್ಲ ಸೊ ಆ ಕಾನೂನು ಏನು ಹೇಳುತ್ತೆ ಅದಕ್ಕೆ ನಾವು ತಲೆ ಬಾಗಲೇಬೇಕು ವಿಜಯಲಕ್ಷ್ಮಿ ಮ್ಯಾಮ್ ಒಂದು ಪೋಸ್ಟ್ ಹಾಕಿದ್ರು ಫ್ಯಾನ್ಸ್ ಎಲ್ಲ ಶಾಂತಿಯಿಂದ ಇರಬೇಕು ಈ ಒಂದು ಸಂದರ್ಭದಲ್ಲಿ ಏನು ಪೋಸ್ಟ್ ಮಾಡೋದು ಬೇಡ ಏನು ಶೇರ್ ಮಾಡೋದು ಬೇಡ ನಾವೆಲ್ಲ ಶಾಂತಿಯುತವಾಗಿ ಇರೋಣ ನ್ಯಾಯಾಂಗ ನ್ಯಾಯಾಂಗ ಏನು ಹೇಳುತ್ತೆ ಅದನ್ನ ಒಂದು ಪಾಲಿಸೋಣ ಅಂತ ಅದನ್ನ ಹೇಳಿದ್ರು ನೀವು ದರ್ಶನ್ ಸರ್ ಅವ್ರನ್ನ ಇಷ್ಟಪಡ್ತೀರಾ ಅವ್ರು ಇಷ್ಟಪಡುವಂಥ ಮನಸ್ಸುಗಳಿಗೆ ಏನು ಹೇಳ್ತೀರಾ ಖಂಡಿತ ದರ್ಶನ್ ಸರ್ ಸೆಲೆಬ್ರಿಟೀಸ್ಗಳಿಗೆ ಹೇಳೋದಿಷ್ಟೇ ಶಾಂತಿಯಿಂದ ಹೋರಾಟ ಮಾಡಿದ್ರೆ ಎಲ್ಲದಕ್ಕೂ ಗೆಲುವಿದ್ದೆ ಇದೆ ದಯವಿಟ್ಟು ಮೊನ್ನೆ ಒಂದು ರೀಸೆಂಟಾಗಿ ನಮ್ಮ ಯಾರು ಉಮಾಪತಿ ಸರ್ಗೆ ಯಾರೊಬ್ಬರು ಏನೋ ಅವಶ್ಯ ಇದು ಕೆಟ್ಟದಾಗಿ ಏನೋ ಮಾತುಗಳಾಡಿದ್ರು ಸೊ ಅದೆಲ್ಲ ದೊಡ್ಡ ತಪ್ಪಿಸು ಮೇಡಮ್ ಅದು ಯಾರು ಮಾಡಬಾರ್ದು ಸೊ ಯಾವುದು ಎಲ್ಲದಕ್ಕೂ ಇವತ್ತೊಂದು ಕಾನೂನು ಅಂತ ಇದೆ ಸೊ ಯಾರಿಗೂ ರೈಟ್ಸ್ ಇಲ್ಲ ಒಬ್ಬ ವ್ಯಕ್ತಿಗೆ ಕೆಟ್ಟದಾಗಿ ಮಾತಾಡೋಕ್ಕೆ ನಮ್ಗೆ ಯಾರಿಗೂ ರೈಟ್ಸ್ ಇಲ್ಲ ಶಾಂತಿಯುತವಾಗಿ ನಾವು ಗೆಲ್ಲೋಣ ಹಂಡ್ರೆಡ್ ಪರ್ಸೆಂಟು ತಾಯಿ ನಾಡದೇವತೆ ಚಾಮುಂಡೇಶ್ವರಿ ಆಶೀರ್ವಾದ ಅವ್ರ ಮೇಲೆ ಇದೆ ಖಂಡಿತವಾಗಿ ಹೇಳಕ್ ಇಷ್ಟಪಡ್ತೀನಿ ಕ್ರಿಸ್ಮಸ್ಗೆ ಅನೌನ್ಸ್ ಕೂಡ ಮಾಡಿದ್ರು ಈ ಒಂದು ಸಂದರ್ಭದಲ್ಲಿ ಅದು ಬರುವಂತದ್ದು ಲಕ್ಷಣಗಳು ತುಂಬಾ ಕಡಿಮೆ ಇದೆ ಈ ಪರಿಸ್ಥಿತಿಲಿ ಅದ್ರ ಬಗ್ಗೆ ಮಾತಾಡಕ ಆಗಲ್ಲ ಮೇಡಮ್ ಯಾಕಂದ್ರೆ ಇವಾಗ ಈ ಪರಿಸ್ಥಿತಿಲಿ ಈಗ ಡೆವಿಲ್ ಸಿನಿಮಾ ಬಗ್ಗೆ ಮಾತಾಡಕ್ಕೆ ಆಗಲ್ಲ ఇదిష్టో మంజుకవ్యవర మాతా కెమెరామెన్ రవిచంద్రన్ జరి కీర్తి పాచిల్ న్యూస్ బెంగళూరు